ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಇತಿಹಾಸ ಪ್ರಸಿದ್ಧ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ನಗರದ ಹೊರವಲಯದಲ್ಲಿರುವ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ರಥೋತ್ಸವದಲ್ಲಿ ಸುಡುವ ಬಿಸಿಲನ್ನ ಲೆಕ್ಕಿಸದೆ ನಾಡಿನ ವಿವಿಧೆಡೆಗಳಿಂದ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡು ಭಕ್ತಿ ಸಮರ್ಪಿಸಿದರು. ರಥೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿದವು. ಬ್ರಹ್ಮ ರಥೋತ್ಸವದ ಅಂಗವಾಗಿ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಮಧ್ಯಾಹ್ನ 1 ಗಂಟೆಗೆ ರಥಕ್ಕೆ ದೇವರನ್ನ ಕೂರಿಸಿದ ಬಳಿಕ ಗರುಡ ರಥದ ಸುತ್ತ 3 ಸುತ್ತು ಪ್ರದಕ್ಷಿಣೆ ಹಾಕಿದ ಬಳಿಕ ರಥೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆಯಿತು. ರಥದ ಗಾಲಿ ಮುಂದಕ್ಕೆ ಹರಿಯುತ್ತಿದ್ದಂತೆ ನೆರೆದಿದ್ದ ಭಕ್ತರ ಹರ್ಷೋದ್ಗಾರ ಜೈಕಾರ ಘೋಷಣೆಗಳು ಮುಗಿಲು ಮುಟ್ಟಿದ್ವು. ನಾಡಿನ ವಿವಿಧೆಡೆಗಳಿಂದ ಆಗಮಿಸಿದ ಭಕ್ತ ಸಮೂಹ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡಿಕೊಂಡಿದ್ದ ಹರಕೆ ಇದನ್ನ ತೀರಿಸಲು ರಥಕ್ಕೆ ಹೂವು ದವನ ಬಾಳೆಹಣ್ಣು ಎಸೆಯುವ ಮೂಲಕ ತಮ್ಮ ಹರಕೆ ಸಲ್ಲಿಸಿದರು. ತುಮಕೂರಿನ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಅವರನ್ನ ಬೆಂಬಲಿಸುವುದಾಗಿ ಮಾಜಿ ಶಾಸಕ ಹಾಗೂ ತಿಗಳ ಸಮುದಾಯದ ಮುಖಂಡ ನರೇಂದ್ರ ಬಾಬುರವರು ಪ್ರಕಟಿಸಿದರು. ತುಮಕೂರಿನ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನೇಲ ನರೇಂದ್ರ ಬಾಬು ನೇತೃತ್ವದಲ್ಲಿ ತಿಗಳ ಸಮುದಾಯದ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರುಗಳು ಒಳಗೊಂಡಂತೆ ಸುದ್ದಿಗೋಷ್ಠಿ ನಡೆಸಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿದ್ದು ಅವರನ್ನ ಬೆಂಬಲಿಸಲು ಮೈತ್ರಿ ಅಭ್ಯರ್ಥಿ ಸೋಮಣ್ಣರನ್ನ ಗೆಲ್ಲಿಸಬೇಕಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ತಿಗಳ ಸಮಾಜಕ್ಕೆ ಸಾಕಷ್ಟು ಅನುಕೂಲವಾಗಿದೆ ಎಂದರು. ಚಿಕ್ಕಬಳ್ಳಾಪುರ ಇಲ್ಲೆಲ್ಲವೂ ಸಹ ಹೆಚ್ಚು ಹೆಚ್ಚು ಮತದಾರ ಇರತಕ್ಕಂಥದ್ದು ಈ ಸರ್ಕಾರದಲ್ಲಿ ಸ್ಪಷ್ಟಪಡಿಸೋದು ಜೊತೆನಲ್ಲಿ ಬಹುಶಃ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಈಗೆಲ್ಲ ಗೊತ್ತಿದೆ, ಸ್ವತಂತ್ರ ಬಂದು 77 ವರ್ಷ ಆಗಿದ್ದರೂ ಸಹ ತಿಗಳ ಸಮಾಜಕ್ಕೆ ಅಥವಾ ಅತ್ಯಂಶ ಕ್ಷತ್ರಿಯ ಸಮಾಜಕ್ಕೆ ನಾವೆಲ್ಲ ಸೈಲೆಂಟ್ ವೋಟರ್ಸು, ಗೊತ್ತೇ ಆಗೋದಿಲ್ಲ. ಆದರೆ ಈ ಸಮಾಜಕ್ಕೆ ಒಂದು ಅಭಿವೃದ್ಧಿ ನಿಗಮ ಮಾಡಬೇಕು ಅಂತಂದನ್ನು ಇದ್ದೇ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಯಾಕೆ ಮಾಡಲಿಲ್ಲ? ಬೊಮ್ಮಾಯಿ ಅವರೇ ಬರಬೇಕಾಗಿತ್ತ? ಕನಕ ಜಯಂತಿ ಇದೆ, ಸಂತೋಷ. ವಿಶ್ವಕರ್ಮ ಜಯಂತಿ ಇದೆ, ಸಂತೋಷ. ಬಸವ ಜಯಂತಿ ಇದೆ, ಎಲ್ಲ ಸಂತೋಷ. ಅಗ್ನಿಪತ್ನಿರಾಯ ಜಯಂತಿಯನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ರು. ನಮ್ಮದು ಹೆಮ್ಮೆ, ಒಂದು ನಮಗೆ ಖುಷಿ ಆಗ್ತದೆ. ಅಷ್ಟೇ ಅಲ್ಲ, ಕುಲಾಧ್ಯಯನ ಶಾಸ್ತ್ರವನ್ನು ಮಾಡಬೇಕು ಅಂತ ಹೇಳಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇವತ್ತು ಕುಲಾಧ್ಯಯನ ಶಾಸ್ತ್ರ ನಡೀತಾ ಇದೆ. ಜೊತೆಗೆ ಇವತ್ತು ಅಗ್ನಿಪತ್ನಿರಾಯರ ಬಗ್ಗೆ ಅಶ್ವಂತಾರಾಯಣ, ಡಾಕ್ಟರ್ ಅಶ್ವಂತಾರಾಯಣ ಡಿ ಸಿ ಎಂ ಆಗಿದ್ದಂಥವ್ರು, ಹೈಯರ್ ಎಜುಕೇಶನ್ ಮಿನಿಸ್ಟರ್ದವರು ಅವತ್ತು ದಿವಸ ಕ್ಲಾಸ್ ಹೌಸಲ್ಲಿ ನಡೆದಂಥ ಸಭೆಯಲ್ಲಿ ಕೇಳಿ ಅವತ್ತೇ ಅಲ್ಲಿ ನಮ್ಮ ತುಮಕೂರಿನಲ್ಲಿ ಅಗ್ನಿಪತ್ನಿರಾಯರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ, ತಿಗಳ ಸಮಾಜ ಈ ಜಿಲ್ಲೆನಲ್ಲಿ ಮತ್ತು ಏನು ಉಲ್ಲೇಖ ಮಾಡಿದ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಕಡೆಗೆ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಇವತ್ತು NDA ಅಭ್ಯರ್ಥಿಗಳ ಪರವಾಗಿ ಇದೆ ಅಂತಕ್ಕಂಥದ್ದನ್ನ ಇನ್ನು ಮುಖಂಡರಾದ AH ಬಸವರಾಜ್, ರವೀಶ್ ಜಾಂಗೀರ್, ನರಸಿಂಹಮೂರ್ತಿ ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಕಾಡುಗೊಲ್ಲ ಸಂಘಟನೆಗಳ ಒಕ್ಕೂಟವು ತುಮಕೂರು ಕ್ಷೇತ್ರ ಸೇರಿದಂತೆ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುವುದಾಗಿ ಬುಡಕಟ್ಟು ಮಹಾಸಭಾದ ರಾಜ್ಯಾಧ್ಯಕ್ಷ ಡಾಕ್ಟರ್ ದೊಡ್ಡಮಲ್ಲಯ್ಯ ಘೋಷಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರದಿಂದ ನಮ್ಮ ಸಂಘಟನೆಗೆ ಯಾವುದೇ ಉಪಯೋಗವಾಗಿಲ್ಲ. ನಮ್ಮ ಸಮುದಾಯವನ್ನ ಎಸ್ಟಿಗೆ ಸೇರಿಸುವುದಾಗಿ ಶಿರಾ ಉಪಚುನಾವಣೆಯಲ್ಲಿ ಹೇಳಿ ಮತ ಪಡೆದು ಗೆಲುವು ಸಾಧಿಸಿದರೆ ಯಾವುದೇ ಪ್ರಯೋಜನವಾಗಲಿಲ್ಲವೆಂದು ಹೇಳಿದರು. ಕಳೆದ 10 ವರ್ಷಗಳಿಂದಲೂ ಕಾಡುಗೊಲ್ಲರನ್ನ ಎಸ್ಟಿಗೆ ಸೇರಿಸುತ್ತೇವೆ ಎಂದು ಹೇಳಿದ್ದು ಇದನ್ನ ಬಿಟ್ಟರೆ ಯಾವುದೇ ಅನುಕೂಲವಾಗಿಲ್ಲ ಎಂದರು. ಈ ಬಾರಿ MP ಚುನಾವಣೆಯಲ್ಲಿ SP ಮುದ್ದಹನುಮೇಗೌಡರನ್ನ ಬೆಂಬಲ ನೀಡುವುದಾಗಿ ಮುಖಂಡರು ತಿಳಿಸಿದರು. ಆದರೆ ನಮ್ಮ ಎತ್ತರವಾದ ಹತ್ತಾರು ಮೇಲೆ ಹೋದಂಥ ಪ್ರಸ್ತಾವನೆಯನ್ನು ಇಲ್ಲಿ ಉಳಿದು ಅದು ಏನು ಆಗಲಿಲ್ಲ. ಕಾರಣ ತಾವು ಗಮನಿಸಿದ ಶಿರಾ ಉಪಚುನಾವಣೆ ಇದೆ, ಅವರ ಕಾರ್ಯಗಳೊಂದಿಗೆ ಒಂದು ಆಶ್ವಾಸ ಕೊಟ್ಟರು, ಇಲ್ಲ ನಿಮ್ಮ ಎಸ್ಪಿ ಕಟ್ಟಿಸ್ತೀವಿ ನಮಗೆ ಬೆಂಬಲಿಸಿ ಅಂತ ನಮ್ಮನ್ನು ಬೆಂಬಲಿಸಿದ್ರು. ಆಗ ವಿಜಯೇಂದ್ರ ಅವರು, ನಮಗೆ ಯಡಿಯೂರಪ್ಪಜಿಯವರು, ಹಾಗೆ ಎ ನಾರಾಯಣ ಸ್ವಾಮಿಯವರು, ಪ್ರತಾಪ್ ಸಿಂಹ ಅವರು ಬೆಂಗಳೂರಿನವರನ್ನೆಲ್ಲ ಬಂದು ಹೇಳಿದರು ಆಶ್ವಾಸ ಕೊಟ್ಟರು. ಅದು ಹೊರಟು ಬರೋದಕ್ಕೆ ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಆದರೆ ಇಲ್ಲಿವರೆಗೂ ಆಗಲಿಲ್ಲ. ಇನ್ನೊಂದು ಸಂಖ್ಯೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಶಿರಾ ಉಪಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟರು. ಆದರೆ ಭರವಸೆಯಾಗಿ ಉಳಿತವತ್ತು ಅದು ಅತ್ಯಂತ ಬರಲೇ ಇಲ್ಲ. 3 ವರ್ಷ ಕಾದ ಮೇಲೆ ಮಂಡ್ಯ ಸರ್ಕಾರ ಬಂದ ಮೇಲೆ
ಕರ್ನಾಟಕ ರಾಜ್ಯ ಕಾನೂನಲ್ಲ ನೋಂದಣಿ ಮಾಡಿದೆ. ಅದಕ್ಕೆ ಪ್ರಧಾನ ಕಾರ್ಯದರ್ಶಿ ಹಾರೋಗೆರೆ ಮಾರಣ್ಣ, ನಿರ್ದೇಶಕ ಸಂಪತ್ ಕುಮಾರ್ ಪಾಲ್ಗೊಂಡಿದ್ರು. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಬಿಜೆಪಿ ತುಮಕೂರು ಲೋಕಸಭಾ ಅಭ್ಯರ್ಥಿ ವಿ ಸೋಮಣ್ಣನವರ ಪರವಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಭರ್ಜರಿ ರೋಡ್ ಶೋ ನಡೆಸಿ ಅಭ್ಯರ್ಥಿ ವಿ ಸೋಮಣ್ಣ ಪರ ಮತಯಾಚನೆ ಮಾಡಿದ್ದಾರೆ. ನಗರದ ಕಲ್ಪತರು ಕಾಲೇಜು ಕ್ರೀಡಾಂಗಣದಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ ನೇತೃತ್ವದಲ್ಲಿ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಭರವಸೆ ಇದೆ. ದೇಶದ ಸುಭದ್ರ ನಾಯಕತ್ವಕ್ಕಾಗಿ ಜನ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸುತ್ತಿದ್ದಾರೆ. ಎಲ್ಲಾ ಕಡೆಯೂ ಉತ್ತಮ ಜನ ಬೆಂಬಲ ವ್ಯಕ್ತವಾಗುತ್ತಿದೆ. ತುಮಕೂರಿನಲ್ಲಿ ಭಾಜಪಾ ಅಭ್ಯರ್ಥಿಯಾಗಿರುವ ವಿ ಸೋಮಣ್ಣ ಅವರ ಪರವಾಗಿ ಉತ್ತಮ ಜನಸ್ಪಂದನ ವ್ಯಕ್ತವಾಗ್ತಾ ಇದೆ ಅಂತ ತಿಳಿಸಿದರು. ಎಲ್ಲ ಕಡೆ ನಮ್ಮ ನಿರೀಕ್ಷೆ ಮೀರಿ ಜನ ಬೆಂಬಲ ಸಿಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಅದೇ ರೀತಿ ಅಮಿತ್ ಶಾ ಜಿಯವರು ಒಳ್ಳೆಯ ಜನ ಬೆಂಬಲ ಸಿಗ್ತಿದೆ. ಜನರ ಆಧಾರದ ಮೇಲೆ ಸೋಮಣ್ಣವರು ದೊಡ್ಡದಾಗಿ ನಮ್ಮ ಅಪೇಕ್ಷೆ 28 ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಹೇಮಲಾಜ ಸುಮಲತಾ ಅವರು ಹೋಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಇದೆ. ಸರ್, ಬಿಜೆಪಿ ಜೆಡಿಎಸ್ ಅಪವಿತ್ರ ಮೈತ್ರಿ ಅಂತ ಮತ್ತೆ ಸಿದ್ದರಾಮಯ್ಯ ಅವರು ನಿನ್ನೆ ಹೇಳಿರುವಂಥದ್ದು ಸರ್, ಮತ್ತೆ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ. ನೀವು ಅವ್ರ ಬಗ್ಗೆ ಇಷ್ಟೇ ಹೇಳಕ್ಕೆ ಇಚ್ಛೆ ಪಡೋದು, ದೇವೇಗೌಡರು ಪ್ರಧಾನಿಯವರ ಸಂಬಂಧ ಬಿಜೆಪಿ ಬಹಳ ದೊಡ್ಡ ಹಂತದಲ್ಲಿ ಏನು ಬೇಕಾದ್ರೂ ಕಾಂಗ್ರೆಸ್ ಅವರು ಮಾತಾಡ್ತಾರೆ. ಚುನಾವಣೆ ಬಂದ ಮೇಲೆ ಅವರಿಗೆ ಫಲಿತಾಂಶಗಳು ಅರ್ಥ ಆಗುತ್ತೆ. ನಾನು ಎಲ್ಲ ಕಡೆ ಒಂದೇ ಪ್ರಶ್ನೆ ಕೇಳ್ತಿರೋದು, ಮುಂದಿನ ಪ್ರಧಾನಿ ಲೋವರ್ ಅಭ್ಯರ್ಥಿ. ಬಳಿಕ ಮಾತನಾಡಿದ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ, ನಾನು ಈ ಮುಂಚೆ ಇದ್ದ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡಿದ್ದೇನೆ. ಸಿಎಂ ಸಿದ್ದರಾಮಯ್ಯನವರು ಸೋಲಿನ ಭಯದಲ್ಲಿ ಹತಾಶರಾಗಿದ್ದಾರೆ. ನಮ್ಮನ್ನ ಟೀಕೆ ಮಾಡುವುದರ ಬದಲು ರಾಜ್ಯ ಗಂಭೀರ ಸಮಸ್ಯೆಗಳಾದ ಭೀಕರ ಬರಗಾಲ, ಬೆಲೆ ಏರಿಕೆ ಇಂತಹವುಗಳ ಕಡೆ ಗಮನ ಹರಿಸುವಂತೆ ಸೂಚನೆ ನೀಡುತ್ತೇನೆ ಎಂದರು. ಕೆಟ್ಟದಾಳ ಮತ್ತು ಬಿಜೆಪಿಯ ಒಂದು ಮತಯಾಚನೆ ಮಾಡ್ತಕ್ಕಂಥ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ನಾನು ಇಷ್ಟು ಮಾತ್ರ ಹೇಳ್ಬೋದು, ಸಿದ್ದರಾಮಯ್ಯನವರು ಹಾಸರಾಗಿದ್ದಾರೆ, ಬಾಯಿ ಬಂದಂಗೆ ಮಾತಾಡ್ತಾರೆ. ಒಂದು ಮನೆ ಕೊಡಲಿಲ್ಲ ಅಂದರೆ ಅವ್ರ ಕ್ಷೇತ್ರದಲ್ಲಿ ಎಷ್ಟು ಮನೆ ತೊಗೊಂಡ್ರೆ ಮಾತಿಲ್ಲ. ನಾನು ಕೊಟ್ಟಿರೋ ಮನೆಗಳನ್ನ ನಾಳೆ ಬೆಳಗ್ಗೆ ಕರೆ ಕೊಡ್ತೀನಿ. ಅವ್ರಿಗೆ ಏನಾದರೂ ಮಾನವೀಯತೆ ಇತ್ತು, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀನಿ, ನನಗೂ ಜವಾಬ್ದಾರಿ ಇದೆ ಅನ್ನೋದಾದರೆ ನಾಳೆ ಬೆಳಗ್ಗೆ ನಾನು ಅವ್ರ ಜೊತೆ ಹೋಗಿ ತಯಾರಾಗಿದ್ದೀನಿ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಮನೆ ಕೊಟ್ಟಿದ್ದೀವಿ, ಏನೇನು ಮಾಡಿದ್ದೀವಿ, ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನು ತೋರಿಸಿ ಒಂದು ದಯಮಾಡಿ ಸಿದ್ದರಾಮಯ್ಯನವರು ಉಡಾಪೇತನವನ್ನು ಬಿಟ್ಟು ರಾಜ್ಯದಲ್ಲಿ ಬಂದಿರ್ತಕ್ಕಂಥ ಭೀಕರ ಬರಗಾಲ, ಕುಡಿಯುವ ನೀರಿನ ಸಮಸ್ಯೆ, ಸಾರ್ವಜನಿಕವಾಗಿ ರೈತರು ಎದುರಿಸ್ತಾ ಇರ್ತಕ್ಕಂಥ ತೊಂದರೆ, ಅದಕ್ಕೇನೆ ಮಿಗಿಲಾಗಿ ಬೆಂಬಲದ ಬೆಲೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರು ಕೂಡ ಖರೀದಿ ಮಾಡಿದ್ರೆ ಸಣ್ಣ ಮುಚ್ಚಾಲ ಆಡ್ತಾ ಇರ್ತಕ್ಕಂಥದ್ದು, ಇಂಥದ್ರ ಬಗ್ಗೆ ಗಮನ ಹರಿಸಿ ಸಿದ್ದರಾಮಯ್ಯ ಸಾಹೇಬ್ರೆ. ಇನ್ನು ಈ ವೇಳೆ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ವಿಧಾನ ಪರಿಷತ್ ಸದಸ್ಯ ಶಿವಯೋಗಿ ಸ್ವಾಮಿ, ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್, ತುರುವೇಕೆರೆ ಮಾಜಿ ಶಾಸಕ ಅಣ್ಣಯ್ಯ, ಜಿಲ್ಲಾಧ್ಯಕ್ಷ ಹೆಬ್ಬಾಕರ್ ರವಿಶಂಕರ್ ಸೇರಿದಂತೆ ಅನೇಕ ಮುಖಂಡರು ರೋಡ್ ಶೋನಲ್ಲಿ ಸಾಥ್ ನೀಡಿದ್ರು. ಮಂಜುನಾಥ್ ಹಾಲ್ಕುರ್ಕಿ, ಅಮೋಕ್ ಟಿವಿ, ತಿಪಟೂರು. ಶಿರಾ ತಾಲೂಕಿನ ಗಿಡಗನಹಳ್ಳಿ ಗ್ರಾಮದ ಪ್ರಸಿದ್ಧ ರಂಗನಾಥ ಸ್ವಾಮಿ 5 ದಿನಗಳ ಜಾತ್ರಾ ಮಹೋತ್ಸವ ಹನುಮಂತ ಉತ್ಸವದೊಂದಿಗೆ ಸಂಪನ್ನಗೊಂಡಿತು. ರಾತ್ರಿ 11:30ಕ್ಕೆ ವಿವಿಧ ಪುಷ್ಪಗಳಿಂದ ಅಲಂಕೃತಗೊಂಡಿದ್ದ ಮಂಟಪದಲ್ಲಿ ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ವಾದ್ಯದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಹರಕೆ ಹೊತ್ತ ಭಕ್ತರು ಇಡುಗಾಯಿ ಒಡೆದು ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದ್ರು. ಉತ್ಸವದ ಮಾರ್ಗದುದ್ದಕ್ಕೂ ಭಕ್ತರು ಪೂಜೆ ಸಲ್ಲಿಸಿದ್ರು.
ಬೆಳಗಿನ ಜಾವ 4 ಗಂಟೆಯವರೆಗೆ ದೇವರಿಗೆ ಮಣೆವು ಇಟ್ಟು ನಂತರ ದೇವರನ್ನ ದೇವಾಲಯಕ್ಕೆ ಕರೆತರಲಾಯಿತು. ಜೆಡಿಎಸ್ ಮುಖಂಡ, ರೇಷ್ಮೆ ನಿಗಮದ ಮಾಜಿ ಅಧ್ಯಕ್ಷ ಎಸ್ಆರ್ ಗೌಡ, ಸ್ಥಳೀಯ ಜನಪ್ರತಿನಿಧಿಗಳು, ನೆರೆಯ ಆಂಧ್ರ, ಬೆಂಗಳೂರು, ಶಿವಮೊಗ್ಗ, ನಾಡಿನ ವಿವಿಧೆಡೆಗಳಿಂದ ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಶ್ರೀ ಶಿವಗಂಗಾ ಕ್ಷೇತ್ರದ ಶ್ರೀ ಸದ್ಧರ್ಮ ಸಿಂಹಾಸನ ಸಂಸ್ಥಾನ ಶ್ರೀ ರಾಚೋಟಿ ವೀರಭದ್ರ ಸ್ವಾಮಿ ಮಂಟಪೋತ್ಸವ, ವಿವಿಧ ಪ್ರಶಸ್ತಿ ಪ್ರದಾನ ಹಾಗೂ ಭೃಂಗಿ ಮಠದ ಉದ್ಘಾಟನಾ ಸಮಾರಂಭ ಹಾಗೂ ಶ್ರೀ ಹೊನ್ನಾದೇವಿ ಆರತಿ ಜಾತ್ರಾ ಮಹೋತ್ಸವಕ್ಕೆ ದೀಪ ಬೆಳಗುವ ಮೂಲಕ ಸಿದ್ಧಗಂಗಾ ಶ್ರೀಗಳು ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಿದ್ಧಗಂಗಾ ಶ್ರೀಗಳು, ಹೊನ್ನಮ್ಮಗವಿ ಮಠ ಹಾಗೂ ಪೀಠಾಧ್ಯಕ್ಷರಾದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಗಳ ಹೋರಾಟದ ಫಲದಿಂದ ಭೃಂಗಿ ಮಠವನ್ನ ನ್ಯಾಯಾಲಯದ ಮುಖಾಂತರ ಪಡೆದಿದ್ದಾರೆ. ಶ್ರೀಮಠ ಸಾಮಾಜಿಕ, ಆಧುನಿಕತೆ, ಆತ್ಮೀಕತೆ, ಪ್ರಾಥಮಿಕ ಶಿಕ್ಷಣ ಪದ್ಧತಿ, ಗೋ ಉತ್ಪನ್ನದಲ್ಲಿ ತನ್ನದೇ ಆದ ಸಾಧನೆ ಮಾಡುತ್ತಿದೆ. ಮಠ ನೀಡುವ ಪ್ರಶಸ್ತಿಗಳನ್ನ ನಾವು ಹುಡುಕಿಕೊಂಡು ಹೋಗಬಾರದು, ಪ್ರಶಸ್ತಿ ಹುಡುಕಿಕೊಂಡು ಬರಬೇಕು. ವಿದ್ಯಾರ್ಥಿಗಳು ಜೀವನ ಮೌಲ್ಯ ಇಟ್ಟುಕೊಳ್ಳುವುದರ ಜೊತೆಗೆ ಸಂಸ್ಕಾರ ಕಲಿಯಬೇಕು ಎಂದು ಭಕ್ತರಿಗೆ ಕಿವಿ ಮಾತು ಹೇಳಿದ್ರು. ಯಾವತ್ತೂ ಕೂಡ ಸಮಾಜ ಮುಖ್ಯವಾಗಿ ಅಭಿಮಾನವಾಗಿ ಸೇವೆಯನ್ನ ಒಂದಲ್ಲ ಒಂದು ರೀತಿಯಲ್ಲಿ ಸಲ್ಲಿಸಿಕೊಂಡು ಬರ್ತಾ ಇದೆ. ಒಂದು ಶಿಕ್ಷಣದಲ್ಲಿ ಇರ್ಬೋದು, ಆರೋಗ್ಯದಲ್ಲಿ ಇರ್ಬೋದು, ಅಥವಾ ಆಶ್ರಯದಲ್ಲಿ ಇರ್ಬೋದು, ಹೀಗೆ ಅನೇಕ ವಿಧದಲ್ಲಿ ತಮ್ಮದೇ ಆದಂತ ಕೊಡುಗೆಗಳನ್ನ ಮಠಗಳು ಕೊಟ್ಕೊಂಡು ಬರ್ತಾ ಇದೆ. ಎಂತ ಮಠ, ದೊಡ್ಡ ಮಠ, ಸಣ್ಣ ಮಠ ಅನ್ನೋ ಪ್ರಶ್ನೆ ಇಲ್ಲ. ಒಂದು ಮರ ಯಾವುದೇ ಇರಲಿ, ಅದೆಂತ ಮರ ಆದ್ರೂ ಕೂಡ ಏನು ಕೊಡ್ತದೆ? ನಮಗೆ ನೆರಳು ಕೊಡ್ತದೆ. ಆ ನೆರಳಿದ್ದೆ ಬಂದ್ರೆ ನಾವು ಅಲ್ಲಿ ಇವತ್ತು ನಾನು ಉತ್ಸವದಲ್ಲಿ ಬರ್ತಾ ಇದ್ವಿ, ಬರ್ತಾ ಇರ್ಬೇಕಾದ್ರೆ ಕಾಲು ಸುಡ್ತಾ ಇತ್ತು, ನೆತ್ತಿಯು ಸುಡ್ತಾ ಇತ್ತು. ಇಲ್ಲಿ ಊರ ಮುಂದೆ ಬರ್ತಿದ್ದಾಗೆ ಮರ ಬಂತು, ಮರದ ಹತ್ರಕ್ಕೆ ಎಲ್ಲ ಹೋಗ್ಬಿಟ್ಟು ಅಲ್ಲಿ. ಯಾಕೆ ಅಂತಂದ್ರೆ ಆ ನೆತ್ತಿ ಸುಡುವಂತಹದನ್ನ ತಂಪು ಮಾಡ್ಕೊಳ್ಳೋದಕ್ಕೆ, ಕಾಲಿನ ನಾವು ಬೆಂಕಿ ಆ ತಾಪವನ್ನು ತಂಪು ಮಾಡೋದಕ್ಕೆ ಆ ನೆರಳು ಸಹಕಾರ ಆಗಬೇಕು. ಅಂದ್ರೆ ಮಠ ಅಂದ್ರೆ ಆ ರೀತಿಯಲ್ಲಿ ನಿಮ್ಮ ಕೈಲೀಸಿ ನಿಮ್ಮ ನೆತ್ತಿಯನ್ನ ನೀವು ತಂಪು ಮಾಡ್ತದೆ, ನಿಮ್ಮ ಕಾಲನ್ನು ಕೂಡ ಸಂತೋಷ ಪಡಿಸುವಂತಹ ಒಂದು ಕೆಲಸವನ್ನು ಮಾಡ್ತದೆ. ಮಠಗಳು ಆ ರೀತಿಯಲ್ಲಿ ಸೇವೆಯನ್ನ ಇವತ್ತು ಸಮಾಜಕ್ಕೆ ಸಲ್ಲಿಸ್ಕೊಂಡು ಬರ್ತಾ ಇರುವಂತಹ ಕಾರಣದಿಂದಾಗಿ ಇವತ್ತೆಲ್ಲ ಮಠಗಳು ಕೂಡ ತಮ್ಮದೇ ಆದಂತಹ ಒಂದು ವಿಶಿಷ್ಟತೆಯನ್ನು ಇಟ್ಕೊಂಡು ಸೇವೆಯನ್ನ ಸಲ್ಲಿಸ್ಕೊಂಡು ಬರ್ತಾ ಇದ್ದಾವೆ. ಕೆಲವು ಮಠಗಳು ಸಾಹಿತ್ಯಿಕವಾಗಿ ದೊಡ್ಡ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ಕೆಲವು ಮಠಗಳು ಆಶ್ರಯವನ್ನು ಕೊಟ್ಕೊಂಡು ರೋಗಿಗಳ ಸೇವೆಯನ್ನೇ ಮಾಡ್ಕೊಂಡು ಬರ್ತಾರೆ, ಕೆಲವು ಮಠಗಳು ಶಿಕ್ಷಣಕ್ಕೆ ಒತ್ತು ಕೊಡುವಂತಹ ಕೆಲವು ದಾಸೋಹ ಮಾಡುವಂತ ಈಗ ಒಂದಲ್ಲ ಒಂದು ನಾನಾ ರೂಪದಲ್ಲಿ ಇವತ್ತು ಮಠಗಳು ಸೇವೆಯನ್ನ ಸಲ್ಲಿಸ್ಕೊಂಡು ಬರ್ತಾ. ಹೊನ್ನಮ್ಮಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಇದೊಂದು ಧಾರ್ಮಿಕ ಸಭೆ, ಸಿದ್ಧಗಂಗಾ ಮಠದ ಪೂಜ್ಯರು ಹಾಗೂ ಬೇಲಿ ಮಠದ ಸ್ವಾಮೀಜಿ ಭಾಗವಹಿಸಿದ ಕಾರ್ಯಕ್ರಮ ಇದಾಗಿದ್ದು ಧಾರ್ಮಿಕ ಸಂಪನ್ನವಾದದ್ದು. 25 ವರ್ಷಗಳ ಹಿಂದೆ ಪ್ರಾರಂಭವಾದ ನಮ್ಮ ಹೊನ್ನಮ್ಮಗವಿ ಮಠ ಕಾನೂನಿನ ಸಂಘರ್ಷದ ಜೊತೆ 23 ವರ್ಷಗಳ ಹೋರಾಟ ನಂತರ ಭೃಂಗಿ ಮಠ ನಮ್ಮದಾಗಿದೆ. ಇಂದು ಉದ್ಘಾಟನೆಯಾಗಿರುವುದು ಅತೀವ ಸಂತಸವಾಗಿದೆ ಎಂದರು. ಪವಿತ್ರವಾದ ಕೆಲಸ ನಡೀತಾ ಇದೆ, ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಈ ಥರದ ವ್ಯವಸ್ಥೆಗಳು ಹೆಚ್ಚೆಚ್ಚಾಗಿ ನಡೆದಾಗ ಮುಂದಿನ ಪೀಳಿಗೆ ಆ ಸಂಸ್ಕಾರಿತವಾದ ದಾರಿಯಲ್ಲಿ ಹೋಗಲಿಕ್ಕೆ ಅವಕಾಶ ಆಗುತ್ತೆ ಅಂತ ಭಾವಿಸಿದ್ದಾರೆ. ಸ್ವಾಮೀಜಿ, ಇವತ್ತಿನ ಕಾರ್ಯಕ್ರಮದ ಒಟ್ಟಾರೆಯಾಗಿ ತಿರುಳನ್ನು ನೋಡಿದ್ರೆ ಋಕೃಪೆ, ಅವನ ಇಚ್ಛೆ ಹೇಗೆ ನಡೆಸ್ಕೊಂಡು ಹೋಗಬೇಕು ಅಂತ ಇದೆಯೋ ಹಾಗೆ ನಡ್ಸ್ಕೊಂಡು ಹೋಗುತ್ತೆ. ಪ್ರಯತ್ನ ಆಗ್ತಾ ಇದ್ದಾವೆ, ಎಲ್ಲ ಗುರುಗಳ ಆಶೀರ್ವಾದ. ಮಠದ ಮೇಲೆ ನಮ್ಮ ಪೂರ್ವ ಮಠ ಇದೆ, ಅದು ಪ್ರಾಚೀನವಾದಂಥ ಐತಿಹಾಸಿಕವಾದ ಮಠ, ನಮ್ಮ ಮಠ ಮೂಲ ಮಠ ಅದು. ಅದನ್ನು ಬೆಳೆಸಬೇಕು ಅನ್ನೋದು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಆಸೆ ಸಹಿತ ಆಯಿತು. ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಮುಂದಿನ ದಿನಗಳಲ್ಲಿ ಆ ಪ್ರಯತ್ನ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಭಾವಿಸ್ತೇವೆ. ಈ ಯಾವ ರೀತಿ ಸಂಬಂಧಿಸಿದೆ? ಭಾಳಷ್ಟು ವರ್ಷಗಳಿಂದ ನಾವು ಎಲ್ಲ ಶಾಸಕರಿಗೆ ಹೇಳ್ಕೊಂಡು ಬರ್ತಾ ಇದ್ದೀವಿ, ಆದರೆ ಇಲ್ಲಿವರೆಗೂ ಅದು ಕೈಗೂಡಿಲ್ಲ. ಈ ಶಾಸಕರು ಒಂದಷ್ಟು ಕ್ರಿಯಾಶೀಲರಾಗಿ ಇದ್ದಾರೆ, ಭರವಸೆ ಇದೆ ಮುಂದಿನ ದಿನಗಳಲ್ಲಿ. ಇದು ವೈಯಕ್ತಿಕ ಆಸೆ ಅಲ್ಲ, ಸಾರ್ವಜನಿಕವಾಗಿ ಮತ್ತು ಮಹಾಕ್ಷೇತ್ರದ ಬೆಳವಣಿಗೆ ಪೂರಕ. ಅದೊಂದು ರಸ್ತೆ ಆದರೆ ಶಿವಗಂಗ ಕ್ಷೇತ್ರ ಕೈಲಾಸ ಆದರೆ ಅದರಲ್ಲಿ ಯಾವ ಅನುಮಾನ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ, ಗುರುಗಳ ಆಶೀರ್ವಾದ ಏನಿದೆಯೋ ಆಗುತ್ತೆ. ನಮ್ಮ ಪೂರ್ವ ಗುರುಗಳು ಭಾಳ ಪ್ರಯತ್ನ ಮಾಡಿದರು ಆ ಮಠವನ್ನು ಉಳಿಸ್ಕೊಳ್ಬೇಕು ಅಂತೇಳಿ. ಅವತ್ತು ಸಮುದಾಯದ ಸಹಕಾರ ಕಡಿಮೆ ಇದ್ದಿದ್ದರಿಂದ ಅದು ಆದ್ಮೇಲೆ ಸಿದ್ಧಗಂಗಾ ಮಠದಲ್ಲಿ ನ್ಯಾಯ ಸಹಿತ ಆಗಿತ್ತು, ಆದರೆ ಯಾವ ಸಹಿತ ಕೂಗಿಕೊಂಡು. ಈ ಸಂದರ್ಭದಲ್ಲಿ ಶಾಸಕ ಎನ್ ಶ್ರೀನಿವಾಸ್, ಕೆರೆಕೋಡು ಮಠದ ಶ್ರೀ ಗುರು ಪರದೇಶಿಕೇಂದ್ರ ಮಹಾಸ್ವಾಮೀಜಿಗಳು, ಬೇಲಿ ಮಠದ ಶ್ರೀ ಶಿವಾನುಭವ ಚರಮೂರ್ತಿ ಶಿವರುದ್ರ ಸ್ವಾಮೀಜಿಗಳು, ತುಮಕೂರಿನ ರಾಮಕೃಷ್ಣ ಆಶ್ರಮದ ಡಾಕ್ಟರ್ ಶ್ರೀ ವೀರೇಶಾನಂದ ಸ್ವಾಮೀಜಿ ಸೇರಿದಂತೆ 16 ಮಠಾಧೀಶರು ಪದಾಧಿಕಾರಿಗಳು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ದಾಬಸ್ಪೇಟೆ. ಏಪ್ರಿಲ್ 26ರಂದು ನಡೆಯುವುದು 2000 ಚುನಾವಣೆಯಲ್ಲ, ದೇಶದ ಭವಿಷ್ಯದ ಚುನಾವಣೆಯಾಗಿದ್ದು ದೇಶವಿದ್ರೆ ನಾವು. ಹಾಗಾಗಿ ಎಲ್ಲರೂ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಗೆ ಮತ ಹಾಕುವಂತೆ ಮಧುಗಿರಿಯಲ್ಲಿ ಅಭ್ಯರ್ಥಿ ವಿ ಸೋಮಣ್ಣ ಮನವಿ ಮಾಡಿದರು.
ತಾಲೂಕಿನ ಕೊಡಗಿನಹಳ್ಳಿ ಹೋಬಳಿಯಲ್ಲಿ ಮತಯಾಚನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಈ ಭಾಗಕ್ಕೆ ನೀರಾವರಿ, ಉದ್ಯೋಗ ಹಾಗೂ ಸದೃಢ ಬದುಕನ್ನ ಕಟ್ಟಿಕೊಡಲು ಒಂದು ವರ್ಷದಲ್ಲಿ ಕೆಲಸ ಆರಂಭಿಸುತ್ತೇನೆ. ದೇಶದಲ್ಲಿ ನಮ್ಮವರು ಶಾಂತಿಯಿಂದ ಬದುಕಲು ಬಿಜೆಪಿ ಬೇಕೇ ಬೇಕು. ಇಲ್ಲವಾದರೆ ಇಂದು ನಡೆಯುತ್ತಿರುವಂತಹ ಕೊಲೆ, ಅತ್ಯಾಚಾರ ಹಾಗೂ ಇತರೆ ಅಪರಾಧ ಪ್ರಕರಣಗಳು ಹೆಚ್ಚಾಗಲಿವೆ. ಕಾಂಗ್ರೆಸ್ ಗ್ಯಾರಂಟಿ ಹಣ ನೀಡಿದ್ದು ಬಿಟ್ಟರೆ ಹಳ್ಳಿಗಳ ಉದ್ಧಾರವಾಗಿಲ್ಲ. ಯುವ ಜನರಿಗೆ ಉದ್ಯೋಗ, ಎಲ್ಲರಿಗೂ ಆರೋಗ್ಯವನ್ನ ನೀಡಿಲ್ಲ. ಇದನ್ನೆಲ್ಲ ಬಗೆಹರಿಸಲು ದೇಶದ ಚುಕ್ಕಾಣಿ ಹಿಡಿಯಲು ನರೇಂದ್ರ ಮೋದಿ ಮಾತ್ರ ಸೂಕ್ತ. ಇದನ್ನರಿತೇ ದೇವೇಗೌಡರು ಬಿಜೆಪಿ ಜೊತೆ ಕೈಜೋಡಿಸಿದ್ದಾರೆ ಎಂದು ತಿಳಿಸಿದರು. ಸನ್ಮಾನ್ಯ ವೀರಭದ್ರ ಸಾಹೇಬರು ಮತ್ತೆ ಎಲ್ಸಿ ನಾಗರಾಜ್ ಅವರು ತಿಳಿಸಿದ್ದಾರೆ. ನಾನು ಮತ್ತೆ ಮೊದಲನೇಗೆ ತುಂಬಾ ಕಾತರತೆಯಲ್ಲಿ ಇರ್ತಕ್ಕಂಥದ್ದು ಈ ಹೋಬಳಿಗೆ ಚುನಾವಣೆ ಮುಗಿದ ಮೇಲೆ. ಒಂದು ಕಾಲದಲ್ಲಿ ಇಲ್ಲಿ ಮೆಣಸಿನಕಾಯಿ ಮತ್ತು ಕಬ್ಬಿಗೆ ಭಾರಿ ಹೆಸರುವಾಸಿ ಆಗಿತ್ತು. ಹೊಗೆ ಸೊಪ್ಪು, ಕಬ್ಬು, ಹೊಗೆ ಸೊಪ್ಪು ಮತ್ತು ಮೆಣಸಿನಕಾಯಿ ಇವತ್ತು ಯಾವುದು ಏನು ಅಂತ ಅನ್ನೋದು ಡ್ರೈ ಆಗಿದೆ. ಏನೇನು ಉಳಿದಿಲ್ಲ. ನೀರಾವರಿಗೆ ಆದ್ಯತೆ ಕೊಡಬೇಕಾಗಿತ್ತು. ಅಲ್ಲಲ್ಲೇ ಕೆಲವು ಕಡೆ ಮುಸ್ಕಿನ ಜೋಳ ಬೆಳೀತಾರೆ, ಅದೇನಂತ ಹೇಳ್ಕೊಳ್ಳುವಷ್ಟು ಪರಿಸ್ಥಿತಿಯಲ್ಲಿ ಇಲ್ಲ. ಅದು ಕೂಡ ಎಲ್ಲ ಒದ್ದಾಟ ಆಗಿದೆ. ರೈತನ ಬದುಕು ಕಂಗಾಲಾಗಿದೆ. ಜೀವನ ಸಾಗಿಸೋದೇ ಒಂದು ದೊಡ್ಡ ಕಷ್ಟವಾಗಿದೆ. ಇಂಥ ಸಂದರ್ಭದಲ್ಲಿ ಇದಕ್ಕೆ ಒಂದು ಕ್ರಿಯಾ ಯೋಜನೆಯನ್ನು ನಾವು ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಕೂಡ ನನಗೆ ಒಂದು ರೀತಿ ತುಂಬ ಡೀಪಾಗಿ ಇದನ್ನು ಪರಿಗಣಿಸ್ತಾ ಇದ್ದೀನಿ. ದಯಮಾಡಿ ತಮ್ಮ ವಿನಂತಿ ಮಾಡ್ತೀನಿ, ನಿಮ್ಮ ಓಟಿಗೆ ತುಂಬ ಬೆಲೆ ಇದೆ. ಇದು ದೇಶದ ಚುನಾವಣೆ, ಭಾರತೀಯರ ಸಾರ್ವಭೌಮತೆ ಚುನಾವಣೆ. ಇದು ಸಿದ್ದರಾಮಯ್ಯನವರ 2000 ಗ್ಯಾರಂಟಿ ಚುನಾವಣೆಯ ಓಟಲ್ಲ. ಇದು ದೇಶವನ್ನ ಸುಭದ್ರವಾಗಿ ಸಂರಕ್ಷಣೆ ಮಾಡಿ ದೇಶದಲ್ಲಿರ್ತಕ್ಕಂಥ 142 ಕೋಟಿ ಭಾರತೀಯರನ್ನ ಸಂತೃಪ್ತಿ ಪಡಿಸೋ ಜೊತೆಯಲ್ಲಿ ಶಾಂತಿ ನೆಮ್ಮದಿಯಿಂದ ಬದುಕೋದಕ್ಕೆ ಈ ಚುನಾವಣೆ ನಡೆಯೋದು. ಬಂಧುಗಳೇ, GDP ಏನು, ಮತ್ತೊಂದೇನು, ದೇಶದ ಪರಿಸ್ಥಿತಿ ಏನು, ಎಲ್ಲಕ್ಕಿಂತ ಮಿಗಿಲಾಗಿ ಮಧುಗಿರಿ ತಾಲೂಕಿನಲ್ಲಿ ಇನ್ನು ಮಾಜಿ ಶಾಸಕ ಎಂವಿ ವೀರಭದ್ರಯ್ಯ ಮಾತನಾಡಿ, ವಿ ಸೋಮಣ್ಣ ಗೆದ್ದರೆ ಈ ಭಾಗದ ಕಲ್ಪ ವೃಕ್ಷವಾಗಲಿದ್ದು ಶಾಶ್ವತ ನೀರಾವರಿ ಹಾಗೂ ಉದ್ಯೋಗ ಸೃಷ್ಟಿಗೆ ಅವಕಾಶ ತೆರೆಯಲಿದೆ. ದೇಶಕ್ಕೆ 3ನೇ ಬಾರಿಗೂ ನರೇಂದ್ರ ಮೋದಿ ಪ್ರಧಾನಿಯಾಗಲಿದ್ದಾರೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಕ್ರಮ ಸಂಖ್ಯೆ 3ರ ಕಮಲದ ಗುರುತಿಗೆ ಮತ ಹಾಕುವಂತೆ ಮನವಿ ಮಾಡಿದ್ರು. ಈ ಭಾಗಕ್ಕೆ ಭಗವಂತನೇ ಅವ್ರನ್ನ ಕಳಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಇಷ್ಟೇ, ಒಳ್ಳೆಯ ಕೆಲಸಗಾರರು. ಅಭಿವೃದ್ಧಿ ಅಂದರೆ ಸೋಮಣ್ಣವರು ಅಂದರು ಅಭಿವೃದ್ಧಿ. ಈ ವಾಕ್ಯ ಬೆಂಗಳೂರಿನಲ್ಲಿದೆ. ಬೆಂಗಳೂರಿನ ಏನು ಗೋವಿಂದರಾಜನಗರ ಇರ್ಬೋದು, ಬಿನ್ನಿಪೇಟೆ ಇರ್ಬೋದು, ವಿಜಯನಗರ ಇರ್ಬೋದು, ಆಮೇಲೆ ಅವರು ಉಸ್ತುವಾರಿ ಸಚಿವರಿಗಾಗಿ ಮಾಡಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು 100-100 ಕೆಲಸಗಳನ್ನು ಮಾಡಿದ್ದಾರೆ. ಅವರು ಒಳ್ಳೆಯ ಕೆಲಸಗಾರರು, ಒಳ್ಳೆಯ ಅಭ್ಯರ್ಥಿ ಸಿಕ್ಕಿದ್ದಾರೆ. ಇವತ್ತು ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಮೋದಿಯವರೇ ಹೊರಹೊಮ್ಮುತ್ತಾರೆ. ಆ ಒಂದು ಸರ್ಕಾರ ಇರತಕ್ಕಂಥ ಒಂದು ಇದರಲ್ಲಿ ನಮ್ಮ ಅಭ್ಯರ್ಥಿ ಪ್ರತಿನಿಧಿ ಅಲ್ಲಿದ್ದರೆ ನಮಗೆಲ್ಲ ಕೆಲಸ ಕಾರ್ಯಗಳಾಗ್ತವೆ, ಒಳ್ಳೆಯ ಅನುದಾನ ಬರ್ತದೆ, ಒಳ್ಳೆಯ ಪ್ರಾಜೆಕ್ಟ್ಗಳು ಬರ್ತದೆ, ಈ ಭಾಗದ ಅಭಿವೃದ್ಧಿ ಕೂಡ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಿಮ್ಮನ್ನು ಪ್ರಾರ್ಥನೆ ಮಾಡ್ತೀನಿ. ದಯಮಾಡಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ BJPಯವರು ಮತ್ತು JDSನವರು ಒಗ್ಗಟ್ಟಾಗಿ ಸನ್ಮಾನ್ಯ ಶ್ರೀ ಸೋಮಣ್ಣ ಸಾಹೇಬರ ಗೆಲುವಿಗೆ ಶ್ರಮಿಸೋಣ ಅಂತಕ್ಕಂಥ ವಿನಂತಿ. ವಿ ಸೋಮಣ್ಣ ಪ್ರಚಾರದ ವೇಳೆ ಬಿಜೆಪಿ JDS ನಾಯಕರು ಹಾಗೂ ಜನಸಾಮಾನ್ಯರು ಭಾಗವಹಿಸಿದ್ದರು. ಪಣೀಂದ್ರ ಅಮೋಕ್ ಟಿವಿ, ಮಧುಗಿರಿ. ದೇಶದಲ್ಲಿ ಭಯೋತ್ಪಾದನೆ ಹೆಚ್ಚಾಗಿದ್ದು ದೇಶ ಕಾಯುವ ಗಂಡು ಮಗನಾಗಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಲಿದ್ದವು. ತುಮಕೂರಿಂದ ಸೋಮಣ್ಣ ಆಯ್ಕೆಯಾಗಿ ಕೇಂದ್ರ ಸಚಿವರಾಗಲಿದ್ದಾರೆ. ಹಾಗಾಗಿ ಎಲ್ಲರೂ ಬಿಜೆಪಿಗೆ ಮತ ಹಾಕುವಂತೆ ಮಧುಗಿರಿಯಲ್ಲಿ ಕೊಡಗು ಮೈಸೂರು ಸಂಸದ ಪ್ರತಾಪ್ ಸಿಂಹ ಮನವಿ ಮಾಡಿದರು. ಪಟ್ಟಣದ ಸಿಪಿಸಿ ಸಭಾಂಗಣದಲ್ಲಿ ನಡೆದ JDS ಬಿಜೆಪಿ ಕಾರ್ಯಕರ್ತರ ಯುವ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ದೇಶ ಉಳಿಸುವಂತಹ ಕೆಲಸ ಮಾಡಲು ಕಾಂಗ್ರೆಸ್ನಲ್ಲಿ ಯಾರು ಇದ್ದಾರೆ ಅಂತ ಕಾಂಗ್ರೆಸ್ಗೆ ಮತ ಹಾಕಬೇಕು. 91 ವಯಸ್ಸಿನ ಈ ಘಳಿಗೆಯಲ್ಲಿ ದೇಶಕ್ಕಾಗಿ ದೇವೇಗೌಡರು ಮೋದಿಯನ್ನ ಬೆಂಬಲಿಸಿದ್ದಾರೆ. ಇದನ್ನ ದೇಶದ ಜನ ಅರ್ಥ ಮಾಡಿಕೊಳ್ಳಬೇಕು. ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗುವುದು ಸತ್ಯ. ಹಾಗೆಯೇ ಸೋಮಣ್ಣನವರು ಕೂಡ ಕೇಂದ್ರ ಸಚಿವರಾಗುವುದು ಅಷ್ಟೇ ಸತ್ಯ.
ಕಾಂಗ್ರೆಸ್ ಬಂದಾಗಲೆಲ್ಲ ಬರ ಹೆಚ್ಚು, ಇದರಲ್ಲೂ ಇವರ ಸಾಧನೆ ಶೂನ್ಯವಾಗಿದ್ದು ನರೇಂದ್ರ ಮೋದಿಯ ಸದೃಢ ಸರ್ಕಾರ ಬರಬೇಕಿದೆ, ಅದಕ್ಕಾಗಿ ನೀವೆಲ್ಲ ಬಿಜೆಪಿ ಬೆಂಬಲಿಸಬೇಕು. ಅನ್ನಭಾಗ್ಯ ಕೇಂದ್ರದ್ದು ಅಂತ್ಯೋದಯ ಕಾರ್ಡ್ ಆರಂಭಿಸಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಕಾಂಗ್ರೆಸ್ ಸರ್ಕಾರದಲ್ಲಿ ದೇಶದ ಜನರು ಬಾಂಬ್ ಸ್ಫೋಟ ಕಂಡಿದ್ದು ಭಯದಲ್ಲೇ ವನವಾಸ ಅನುಭವಿಸಿದರು. ಜೊತೆಗೆ ಲಕ್ಷಾಂತರ ಕೋಟಿಯಷ್ಟು ಲೂಟಿ ನಡೆದು ಹಗರಣಗಳು ನಡೆದವು. ಈಗ ದೇಶಕ್ಕೆ ಮೋದಿ ಬೇಕು, ಜಿಲ್ಲೆಗೆ ಸೋಮಣ್ಣ ಬೇಕು. ವಿರೋಧಿಗಳು ಹೆಚ್ಚು ಕುಗ್ಗುತ್ತಿದ್ದು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಮೈ ಮರೆಯಬಾರದು, ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಲೇಬೇಕು ಎಂದರು. ಮೊದಲನೇ ಹಂತದಲ್ಲಿ ನಡೀತಾ ಇರುವಂತಹ ಚುನಾವಣಾ ಕ್ಷೇತ್ರಗಳಿಗೆ ಹೆಚ್ಚು ಕಡಿಮೆ ಎಲ್ಲಾ ಕ್ಷೇತ್ರಗಳಿಗೆ ನಾವು ಭೇಟಿ ಕೊಟ್ಟು ಬಂದಿದ್ದೇವೆ. ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ 28ಕ್ಕೆ 28 ಸೀಟನ್ನು ಕೊಡುವಂತಹ ಇನ್ನು ಜಿಲ್ಲಾಧ್ಯಕ್ಷ ಭೀಮನಕುಂಟೆ ಹನುಮಂತೇಗೌಡ ಮಾತನಾಡಿ, ವಿಶ್ವ ನಾಯಕ ನರೇಂದ್ರ ಮೋದಿ, ಮಣ್ಣಿನ ಮಗ ದೇವೇಗೌಡರು ನಮ್ಮ ನಾಯಕರು, ಆದರೆ ಕಾಂಗ್ರೆಸ್ನಲ್ಲಿ ಪ್ರಧಾನಿಯಾಗುವ ಅರ್ಹತೆ ಯಾರಿಗಿದೆ? ರಾಹುಲ್ ಗಾಂಧಿಯನ್ನ ದೇಶ ತಿರಸ್ಕರಿಸಿದ್ದು ವಿರೋಧ ಪಕ್ಷಕ್ಕೂ ಕಾಂಗ್ರೆಸ್ ಲಾಯಕ್ಕಿಲ್ಲದ ಸ್ಥಿತಿ ಬಂದಿದೆ. ಇವರ ಅಹಂಕಾರದಲ್ಲಿ ಬರ ಹೆಚ್ಚಾಗಿ ಭಯೋತ್ಪಾದನೆ, ಹೆಣ್ಣು ಮಕ್ಕಳ ಕಗ್ಗೊಲೆ ಹೆಚ್ಚಾಗಿದೆ. ಬಿಜೆಪಿ ಜೆಡಿಎಸ್ ಸರ್ಕಾರದಲ್ಲಿ ರಾಜ್ಯ ದೇಶ ಸಮೃದ್ಧವಾಗಿತ್ತು. ಮತ್ತೆ ಮೋದಿ ಪ್ರಧಾನಿಯಾದರೆ ವಿಶ್ವಕ್ಕೆ ಶಾಂತಿ ಸಾರಲಿದ್ದು ಭವ್ಯ ಭಾರತ ಕಟ್ಟಲು ಕ್ರಮ ಸಂಖ್ಯೆ 3ಕ್ಕೆ ಮತ ಹಾಕುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ತಿಮ್ಮರಾಜು, ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜು, ಸದಸ್ಯ ಚಂದ್ರಶೇಖರ್ ಬಾಬು, ಎಸ್ಆರ್ ಮಧು ಸೇರಿದಂತೆ ಇತರರು ಪದಾಧಿಕಾರಿಗಳು ಇದ್ದರು. ಪಣೀಂದ್ರ ಅಮೋಕ್ ಟಿವಿ, ಮಧುಗಿರಿ. ಕೋಲಾರ ನಗರದ ಕಟಾರಿಪಾಳ್ಯದಲ್ಲಿ ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಕರಗ ಪೂಜಾರಿ ಬೇತಮಂಗಲ ಕೃಷ್ಣಮೂರ್ತಿರಿಂದ ಕರಗೋತ್ಸವ ನಡೆಯಿತು. ಕರಗ ಪೂಜಾರಿ ಬೇತಮಂಗಲ ಕೃಷ್ಣಮೂರ್ತಿರಿಂದ ಕರಗ ಹೊತ್ತು ನೃತ್ಯ ಪ್ರದರ್ಶನ ನಡೆದಿದ್ದು, ಗರದ ಡೂಮ್ ಲೈಟ್ ವೃತ್ತದಲ್ಲಿ ಸಾವಿರಾರು ಜನರಿಂದ ಕರಗ ವೀಕ್ಷಣೆ ಮಾಡಿದ್ರು. ಬೆಂಗಳೂರು ಕರಗದಷ್ಟೇ ಮಹತ್ವ ಪಡೆದಿರುವ ಕೋಲಾರದ ಕಟಾರಿಪಾಳ್ಯ ಹೂವಿನ ಕರಗವು ಅತಿ ಹೆಚ್ಚು ಖ್ಯಾತಿ ಪಡೆದಿದೆ. ಇಂದು ಸಂಜೆ ಕರಗ ಅಗ್ನಿಕುಂಡ ಪ್ರವೇಶ ಮಾಡಲಿದೆ.
ಸುಮಾರು 10 ದಲಿತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸಲು ಬೆಂಬಲ ಘೋಷಣೆ ಮಾಡಿದ್ದಾರೆ. ಕೋಲಾರ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಸಂವಿಧಾನ ರಕ್ಷಣೆ ಹಾಗೂ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಬಿಜೆಪಿ ಉಳಿಸಿದೆ. ಮಲ್ಲೇಶ್ ಬಾಬು ಸ್ಥಳೀಯ ಅಭ್ಯರ್ಥಿಯೆಂದು ಬೆಂಬಲ ನೀಡಿದ್ದಾಗಿ ದಲಿತ ಮುಖಂಡರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಊರಿಗೆ 4 ಲಕ್ಷ ಸಂಘಟನೆಗಳೇ ಒಂದು ಚಿತ್ರ ಆಗಿಲ್ಲ ಅಂತೇಳಿ ಸಮರ್ಥನೆ ಮಾಡಬೇಡಿ. ಹಾಗೆ ಹೇಳಿದೆ ಅವರು, ಕೆಲವೊಂದು ಸಂಘಟನೆ ಬೆಂಬಲಿಸಿದ್ದಾರೆ ಅಂತ ಹೇಳ್ತಾರೆ ಪಕ್ಷ ಅಂತ. ಈಗ ಅರಿವಾಗಿದೆ, ಈಗ ಮಾಹಿತಿ ಕೊರತೆ ಇರುತ್ತೆ, ಆ ಮಾಹಿತಿಯನ್ನು ತಗೊಂತಾರೆ. ತಗೊಂಡಾದ್ಮೇಲೆ ಆ ಮಾಹಿತಿ ಹದಿನಾಲ್ಕರಲ್ಲಿ ಗುಜರಾತ್ ಅಲ್ಲಿ ಆಗಿರ್ತಕ್ಕಂತ ಈ ಘಟನೆಗಳನ್ನೆಲ್ಲ ನಿಮಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿಲ್ಲ. ನಾವು ಮಾಹಿತಿ ತಿಳ್ಕೊಳ್ಳೋದು ಹೆಂಗಂದ್ರೆ, ನಾವು ಮಾಡುವಂತ ಪ್ರಸಾರ ಮಾಡುವಂತ ಮಾಧ್ಯಮಗಳಲ್ಲಿ ಈಗ ನೇಹ ದೇಹ ಆಯ್ತಲ್ಲ, ಅದನ್ನು ಕಂಡೆ ಮಾಡಬೇಕಲ್ಲ ಸ್ಥಿತಿ ಇದೆ. ಅದು ನಮ್ಗೆ ಲಕ್ಷ್ಯ ಬರಲ್ಲ, ತಾವು ಪ್ರಚಾರ ಮಾಡಿದ್ರೆ ನಮ್ಗೆ ಗೊತ್ತಾಗಲ್ಲ. ಆ ರೀತಿಯ ಮಾಹಿತಿ ತಿಳ್ಕೊಂಡಿದ್ವಿ ಮಾಡಿ. ಸರಿ ಸರ್, ಸಂವಿಧಾನ ಮೆರವಣಿಗೆ ಮಾಡಿದ್ರೆ ಸಂವಿಧಾನ ರಕ್ಷಣೆ ಮಾಡಿದ್ರೆ ಆ ಸಂವಿಧಾನದಿಂದ ಅಧಿಕಾರ ಪಡೆದ್ರೆ ದೇಶ ರಕ್ಷಣೆ ಆಗಿರ್ತಕ್ಕಂಥದ್ದು. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಏನಾಗಿದೆ, ಇವತ್ತು ಏನಾಗಿದೆ ಅಂತ ತಮಗೆ ತಾವೇ ಗೊತ್ತಿಲ್ಲ. ಮಣಿಪುರದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಏನ್ ಮಾಡ್ಕೊಂಡಿದ್ರಿ? ಸಂವಿಧಾನ ಬಗ್ಗೆ ಚೆನ್ನಾಗಿ ಗೊತ್ತಿರೋ ಹಂಗಾರೆ, ಮಣಿಪುರದಲ್ಲಿ ದೌರ್ಜನ್ಯ ಏನ್ ಮಾಡ್ಕೊಂಡಿದ್ರಿ? ಪುಲ್ವಾಮಾ ಘಟನೆ ಅದಾಗ ಏನ್ ಮಾಡ್ಕೊಂಡಿದ್ರಿ ನೀವು? ಅವಾಗ ಯಾಕೆ ಮಾತಾಡಲಿಲ್ಲ ನೀವು ಆ ಮಾತನ್ನ? ಅವತ್ತು ರಕ್ಷಣೆ ಬೇಕಾಗಿರ್ಲಿಲ್ಲ ನಮಗೆ. ಪುಲ್ವಾಮಾ ಅವನ್ನೇ ಪ್ರಧಾನ ಮಾಡ್ತಾರಲ್ಲ, ಈಗ ಸಂವಿಧಾನದ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಪಕ್ಷದಲ್ಲಿ ಇರ್ತಕ್ಕಂಥವರೆಲ್ಲ ಎಲ್ಲರೂ ರಿಯಾಕ್ಟ್ ಮಾಡೋದ್ರಿಂದ ಅನಂತಕುಮಾರ್ ಹೆಗಡೆಗೆ ಒಂದು ಟಿಕೆಟ್ ಸಿಕ್ಕಿಲ್ಲ, ಮತ್ತೆ ಹಿಂದೆ ಮಂತ್ರಿ ಸ್ಥಾನದಿಂದ ಸ್ಥಿತಿ ಬಿಜೆಪಿಗೆ ವಿರುದ್ಧ ಯಾಕೆ ಬೆಂಬಲ ವ್ಯಕ್ತಪಡಿಸಬೇಕು ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದಿನ ಏನು ಭಾರತದ ಪ್ರಧಾನಮಂತ್ರಿಗಳ ಅದರ 5 ಸ್ಥಳಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿರ್ತಕ್ಕಂತ ಮಧ್ಯಪ್ರದೇಶದ ಮಹು ಅನ್ನೋ ಸ್ಥಳದಲ್ಲಿ ಸುಮಾರು ಕೋಟಿ ವೆಚ್ಚದಲ್ಲಿ ಅಲ್ಲಿ ಒಂದು ಒಳ್ಳೆ ಸ್ಮಾರಕವನ್ನ ಇದು ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಲಂಡನ್ ಒಂದು ಮನೆ ಅವರು ಓದುವಂತ ಕಾಲದಲ್ಲಿ ಲಂಡನ್ ಮನೆಯನ್ನ ಹಣವನ್ನು ಕೊಟ್ಟು ಅದನ್ನು ಪರ್ಚೇಸ್ ಮಾಡಿ ಅಲ್ಲಿ ಒಂದು ದೊಡ್ಡ ಒಂದು ಮ್ಯೂಸಿಯಂ ತರ ಮಾಡ್ತಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಜೊನ್ನಪಲ್ಲಿ ಗ್ರಾಮದ ಬಳಿ ದ್ವಿಚಕ್ರ ವಾಹನಕ್ಕೆ ಬೈಕ್ ಡಿಕ್ಕಿಯಾಗಿದ್ದು ಬೈಕ್ ಸವಾರನಿಗೆ ಗಂಭೀರ ಗಾಯಗಳಾಗಿವೆ. ಕೋಲಾರದ ವಿಐಪಿ ಶಾಲಾ ವಾಹನ ಹಾಗೂ ದ್ವಿಚಕ್ರ ವಾಹನ ನಡುವೆ ಅಪಘಾತ ಸಂಭವಿಸಿದ್ದು ವೈ ಹೊಸಕೋಟೆ ಗ್ರಾಮದ ನಿವಾಸಿ ಸುರೇಶ್ಗೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳು ಸುರೇಶ್ನನ್ನ ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಕೋಲಾರ ಬಿಜೆಪಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್ ಒಡೆತನದ ಶಾಲಾ ವಾಹನ ಇದಾಗಿದ್ದು ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಗುಂಡ್ಲುಪೇಟೆ ತಾಲೂಕಿನ ಕಲ್ಲಿಗೌಡನಹಳ್ಳಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಬೀಸಿದ ಬಿರುಗಾಳಿ ಸಹಿತ ಮಳೆಗೆ ಫಸಲು ಬಂದಿದ್ದ ಬಾಳೆ ನೆಲ ಕಚ್ಚಿದೆ. ಸಾಲ ಮಾಡಿ 2,000 ಹೆಚ್ಚು ಬಾಳೆ ಬೆಳೆದಿದ್ದ ರೈತ ಮುರುಗೇಶ್ಗೆ ಈ ಘಟನೆಯಿಂದಾಗಿ ಸಾಕಷ್ಟು ನಷ್ಟ ಉಂಟಾಗಿದೆ. ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತ ಕಂಗಾಲಾಗಿದ್ದಾನೆ. ಬೆಳೆ ಹಾನಿಗೆ ಸೂಕ್ತ ಪರಿಹಾರಕ್ಕಾಗಿ ರೈತ ಮುರುಗೇಶ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ನೀಡಿ ರಾಜ್ಯದಲ್ಲಿ ಅಧಿಕಾರ ಹಿಡಿದ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಗೆ 25 ಗ್ಯಾರಂಟಿಗಳನ್ನು ನೀಡಿ ಅಧಿಕಾರಕ್ಕೆ ಏರುವ ಕನಸು ಕಾಣ್ತಿದೆ. ಆದರೆ ಅವರಿಗೆ 40 ಸೀಟುಗಳು ಕೂಡ ಬರೋದಿಲ್ಲ ಅಂತ ಚಿಕ್ಕಬಳ್ಳಾಪುರ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಡಾ ಕೆ ಸುಧಾಕರ್ ಗೌರಿಬಿದನೂರಿನಲ್ಲಿ ಭವಿಷ್ಯ ನುಡಿದಿದ್ದಾರೆ.
ಹೊಸೂರಿನಲ್ಲಿ ಏರ್ಪಡಿಸಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಅಧಿಕಾರಕ್ಕೆ ಬರಲಾಗದ ಕಾಂಗ್ರೆಸ್ಸಿಗರು 25 ಗ್ಯಾರಂಟಿಗಳನ್ನು ಜಾರಿಗೊಳಿಸುವುದಾದರೂ ಹೇಗೆ ಅಂತ ಪ್ರಶ್ನಿಸಿದರು. ರಾಜ್ಯದಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡುತ್ತಿದ್ದೇವೆ ಎಂದು ಕಾಂಗ್ರೆಸ್ಸಿಗರು ಹೇಳಿಕೊಳ್ಳುತ್ತಿದ್ದಾರೆ. ಅವರು ಮಹಿಳೆಯರಿಗೆ ಒಂದು ಕೈಯಲ್ಲಿ ಕೊಡುತ್ತಾ ಮತ್ತೊಂದು ಕೈಯಲ್ಲಿ ಪುರುಷರಿಂದ ಕಿತ್ತಿಕೊಳ್ಳುತ್ತಿದ್ದಾರೆ. ರೈತರ ಪಂಪ್ಸೆಟ್ಗಳಿಗೆ ಅಳವಡಿಸುವ ಟ್ರಾನ್ಸ್ಫಾರ್ಮರ್ಗಳ ಬೆಲೆ ಹೆಚ್ಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೀಡಿರುವ ಗ್ಯಾರಂಟಿಗಳು ಜನರು ಬದುಕು ಕಟ್ಟಿಕೊಳ್ಳಲು ನೆರವಾಗುತ್ತೆ. ಆ ಗ್ಯಾರಂಟಿಗಳ ವಿವರ ನಿಮ್ಮ ಮನೆಗೆ ತಲುಪಿಸುತ್ತೇವೆ. ನಾನು ಲೋಕಸಭಾ ಸದಸ್ಯನಾಗಿ ಆಯ್ಕೆಯಾದರೆ ಏನೇನು ಮಾಡುತ್ತೇನೆ ಎಂಬುದನ್ನು ನನ್ನ ಪ್ರಣಾಳಿಕೆಯಲ್ಲಿ ಪ್ರತ್ಯೇಕವಾಗಿ ತಿಳಿಸಿದ್ದೇವೆ ಅಂತ ತಿಳಿಸಿದ್ರು. ನರೇಂದ್ರ ಮೋದಿಯವರಾಗಬೇಕಾ ರಾಹುಲ್ ಗಾಂಧಿಯವರಾಗಬೇಕು? ಮೋದಿಯವರಾಗಬೇಕಲ್ವಾ? ಮೋದಿಯವರು ಹಾಗೇ ಆಗ್ತಾರೆ ಅಂತೇಳಿ ಎಲ್ಲಾ ಮಾಧ್ಯಮದ ವರದಿಗಳು ಕೂಡ ಈಗಾಗಲೇ ಹೇಳಿದ್ದಾರೆ. ಮೋದಿಯವರ ನೇತೃತ್ವದ NDA ಕೂಟ 400 ಹೆಚ್ಚು MPಗಳನ್ನ ಗೆಲ್ಲುತ್ತೆ ಅಂತ ಈಗಾಗಲೇ ಹೇಳಿದ್ದಾರೆ. ನಿನ್ನೆ ಒಂದು ಶುಭ ಸುದ್ದಿ, ಮೊದಲನೇ MP ಯಾವಾಗಾದ್ರೂ ನೋಡಿದ್ದೀರಾ ಅವಿರೋಧವಾಗಿ ಎಲೆಕ್ಷನ್ ಇಲ್ದಿರಾ ಒಬ್ಬ ಮೊದಲನೇ MP BJPಯ ಸೂರತ್ತಿನ MP ಅವರು ಆಗಿದ್ದಾರೆ. ಇದು ಇದು ಒಂದು ಶುಭ ಶಕುನ ಮಾನ್ಯ ನರೇಂದ್ರ ಮೋದಿಯವರಿಗೆ. ಇವತ್ತು ಹ್ಯಾಟ್ರಿಕ್ ಗೆಲುವು ಬರಲಿಕ್ಕೆ ಇದು ಒಂದು ಪ್ರಾರಂಭ, ಹೌದಲ್ಲ? ಹಾಗಾಗಿ ಬಂಧುಗಳೇ, ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಬರಪೀಡಿತ ಜಿಲ್ಲೆಗಳಲ್ಲಿ ಒಂದು. ಇವತ್ತು ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೇನೆ. ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣು, ಮಾಜಿ ಪ್ರಧಾನಿಗಳು ಮಾನ್ಯ ದೇವೇಗೌಡರು, ಮೊನ್ನೆ ತಾವೆಲ್ಲ ನೋಡಿದ್ದೀರಿ, 2 ದಿವಸದಿಂದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬಂದು ನನ್ನ ಪರವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ. ತಾವೆಲ್ಲ ಬಂದಿದ್ರ? ಯಾರೆಲ್ಲ ಬಂದಿದ್ರಿ? ಮೋದಿಯವರನ್ನು ನೋಡ್ಲಿಕ್ಕೆ ಬಂದಿದ್ರಲ್ಲ. ಇವತ್ತು ಅಲ್ಲಿ ವೇದಿಕೆ ಮೇಲೇನೆ ಮಾನ್ಯ ದೇವೇಗೌಡರು, ಕುಮಾರಣ್ಣವರು ನಾನು ನಾಮಪತ್ರ ಸಲ್ಲಿಕೆ ಆಗೋ ದಿವಸ ಕೂಡ ಹೇಳಿದ್ರು. ನಾನು ಡಾಕ್ಟರ್ ಸುಧಾಕರ್ ಇಬ್ಬರು ಕೂಡ ಡೆಲ್ಲಿಗೆ ಹೋದರೆ ಮೊದಲನೇ ಕೆಲಸ ನಾವು ಮಾಡೋದು ಶಾಶ್ವತ ನೀರಾವರಿ ಯೋಜನೆಯನ್ನು ಅನುಷ್ಠಾನಕ್ಕೆ. ಇದನ್ನು ಮಾಡಲೇಬೇಕಲ್ವ ನಾವು? ಇದು ಮಾಡಿದಾಗ ಮಾತ್ರ ರೈತರ ಬದುಕು ಹಸಿನಾಗ್ತದೆ. ಇದನ್ನ ನಮ್ಮ ರೈತರ ಬಗ್ಗೆ, ರೈತರ ಆದಾಯ ಹೆಚ್ಚು ಮಾಡಬೇಕು, ದ್ವಿಗುಣ ಮಾಡಬೇಕು, ಡಬಲ್ ಮಾಡಬೇಕು ಅಂತೇಳಿ ಮಾನ್ಯ ಪ್ರಧಾನಿಗಳು ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇವತ್ತು ಕಿಸಾನ್ ಇನ್ನು ಪ್ರಚಾರದಲ್ಲಿ ಬಿಜೆಪಿ ಮುಖಂಡ NM ರವಿನಾರಾಯಣ ರೆಡ್ಡಿ, ಡಾಕ್ಟರ್ HS ಶಶಿಧರ್, ರಮೇಶ್ ರಾವ್, ಎ ಮೋಹನ್ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ TV, ಗೌರಿಬಿದನೂರು. ಗೌರಿಬಿದನೂರು ತಾಲೂಕಿನ ಐತಿಹಾಸಿಕ ಯಾತ್ರಾ ಸ್ಥಳ ವಿದುರಾಶ್ವತ್ಥದಲ್ಲಿ ಅಶ್ವಥ ನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ವೈಭವದಿಂದ ಜರುಗಿತು. ರಾಜ್ಯ ಹಾಗೂ ನೆರೆಯ ಆಂಧ್ರ ಪ್ರದೇಶದಿಂದ ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆದರು. ರಥೋತ್ಸವದಲ್ಲಿ ಪಾಲ್ಗೊಳ್ಳಲು ಬೆಳಗ್ಗೆಯಿಂದಲೇ ಭಕ್ತಾದಿಗಳು ದೇಗುಲದ ಮುಂದೆ ಸಾಲುಗಟ್ಟಿ ನಿಂತು ಅಶ್ವಥನಾರಾಯಣ ಸ್ವಾಮಿಗೆ ಪೂಜೆ ಸಲ್ಲಿಸಿದರು. ದೇಗುಲದಲ್ಲಿ ಜನಸಂದಣಿ ಇದ್ದ ಕಾರಣ ಕೆಲ ಭಕ್ತರು ದೇಗುಲದ ಆವರಣದಲ್ಲಿರುವ ನಾಗರಕಲ್ಲುಗಳಿಗೆ ಪೂಜೆ ಸಲ್ಲಿಸುತ್ತಿದ್ದ ದೃಶ್ಯ ಕಂಡು ಬಂತು. ಸುತ್ತಮುತ್ತಲ ಗ್ರಾಮಗಳು ಹಾಗೂ ನೆರೆ ರಾಜ್ಯ ಆಂಧ್ರಪ್ರದೇಶದ ಹಿಂದೂಪುರ, ಪೇನಕೊಂಡ, ಅನಂತಪುರ ಸೇರಿದಂತೆ ವಿವಿಧೆಡೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳು ಶ್ರದ್ಧಾಭಕ್ತಿಗಳಿಂದ ರಥವನ್ನು ಎಳೆದರು. ಅಶ್ವಥನಾರಾಯಣ ಸ್ವಾಮಿ ಉತ್ಸವ ಮೂರ್ತಿಗಳನ್ನು ಸಂಪ್ರದಾಯದಂತೆ ಮಂಗಳವಾದ್ಯಗಳ ಸಮೇತ ಮೆರವಣಿಗೆಯಲ್ಲಿ ತಂದು ವಿಶೇಷವಾಗಿ ಹೂ ತಳಿರು ತೋರಣಗಳಿಂದ ಅಲಂಕರಿಸಿದ್ದ ರಥದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು.
ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷಣೆಯೊಂದಿಗೆ ಚಿಂತಾಮಣಿಯ ಕನ್ನಂಪಲ್ಲಿಯಲ್ಲಿರುವ ಪಂಚಮುಖಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮತ್ತು ಬಿಜೆಪಿ ಮುಖಂಡ ವೇಣುಗೋಪಾಲ್ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಮುಖ ಬೀದಿಗಳಲ್ಲಿ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಭರ್ಜರಿ ಪ್ರಚಾರ ಮಾಡಿದರು. ಇದೇ ವೇಳೆಯಲ್ಲಿ ಸುಮಾರು 5,000 ಹೆಚ್ಚು ಮಹಿಳೆಯರು ಮತ್ತು ಪುರುಷರು ಜಮಾಯಿಸಿದ್ದು ನಗರದ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆ ಮೂಲಕ ಮತಯಾಚಿಸಿದರು. ಪ್ರಚಾರದ ವೇಳೆಯಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷಣೆಗಳೊಂದಿಗೆ ಕಾರ್ಯಕರ್ತರು ಬೃಹತ್ ರೋಡ್ ಶೋ ಮೂಲಕ ಶಕ್ತಿ ಪ್ರದರ್ಶನದೊಂದಿಗೆ ಕಾರ್ಯಕರ್ತರು ಮುಖಂಡರು ಜೆಡಿಎಸ್ ಅಭ್ಯರ್ಥಿಗೆ ಮತ ನೀಡುವಂತೆ ಮನವಿ ಮಾಡಿದರು. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮತ್ತು ಬಿಜೆಪಿ ಮುಖಂಡ ವೇಣುಗೋಪಾಲ್ ಅವರು ಪ್ರಮುಖ ಬೀದಿಗಳಲ್ಲಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಭಾಷಣ ಮಾಡುತ್ತಾ ಮತದಾರರ ಓಲೈಕೆಗೆ ಮುಂದಾಗಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಕ್ಕೋಡಿ ಲೋಕಸಭಾ ಅಖಾಡದಲ್ಲಿ ನಿರೀಕ್ಷೆಯಂತೆ ಜನರು ಆಗಮಿಸದೆ ಬಿಜೆಪಿ ನಾಯಕರಿಗೆ ನಿರಾಸೆ ಮೂಡಿಸಿದ್ದಾರೆ. ಬಿಜೆಪಿ ಬೂತ್ ಮಟ್ಟದ ಸಮಾವೇಶದಲ್ಲಿ ಪತಿ ಪರ ಪ್ರಚಾರಕ್ಕೆ ಆಗಮಿಸಿದ ಶಾಸಕಿ ಶಶಿಕಲಾ ಜೊಲ್ಲೆಗೆ ಭಾರಿ ಮುಖಭಂಗ ಎದುರಾಗಿದೆ. ಅಥಣಿ ತಾಲೂಕಿನ ಸಂಕೋನಟ್ಟಿ ಗ್ರಾಮದಲ್ಲಿ ಮತಯಾಚನೆಗೆ ಬಂದ ಶಶಿಕಲಾ ಜೊಲ್ಲೆ ಭಾಷಣದ ಮೊದಲೇ ಸಭೆಯಿಂದ ಮಹಿಳೆಯರು ಎದ್ದು ಹೋಗಿದ್ದಾರೆ. ಖಾಲಿ ಇದ್ದ ನೂರಾರು ಕುರ್ಚಿಗಳಿಗೆ ಭಾಷಣ ಮಾಡಿ ಜೊಲ್ಲೆ ಮುಜುಗರಕ್ಕೆ ಒಳಗಾಗಿದ್ದಾರೆ. ಈ ಸಮಾವೇಶದಲ್ಲಿ ಕಾರ್ಯಕರ್ತರಿಗಿಂತ ಚಿಕ್ಕ ಮಕ್ಕಳೇ ಹೆಚ್ಚು ಕಾಣಿಸಿಕೊಂಡಿದ್ದು ಮೋದಿ ಅಲೆ ಇದ್ರೂ ಅಣ್ಣಸಾಬ್ ಜೊಲ್ಲೆಗೆ ಜನರು ಒಲವು ತೋರದೇ ಇರುವುದು ಎಲ್ಲೋ ಒಂದೆಡೆ ಜೊಲ್ಲೆಯವರಿಗೆ ಸೋಲಿನ ಮುನ್ಸೂಚನೆ ಇದಾಗಿತ್ತ ಎಂಬ ಅನುಮಾನಗಳು ಕಾಡುತ್ತಿವೆ. ಮಹಾದೇವ ಕಾಂಬಳೆ, ಅಮೋಕ್ ಟಿವಿ, ಚಿಕ್ಕೋಡಿ. ನಮ್ಮ ತುಮಕೂರು ಜಿಲ್ಲೆಯ ಸಂಪದ್ಭರಿತ ಸಂಪನ್ಮೂಲ ಕೊಳ್ಳೆ ಹೊಡೆಯೋಕೆ ಕಳ್ಳಕಾಕರು ಕಾದು ನಿಂತಿದ್ದಾರೆ ಅಂತ ಚಿಕ್ಕನಾಯಕನಹಳ್ಳಿಯಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಭಟ್ಟರಹಳ್ಳಿ ಆರೋಪಿಸಿದ್ದಾರೆ. ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿದ ಅವರು, ಎಲ್ಲಾ ರಾಷ್ಟೀಯ ಪಕ್ಷಗಳು ಚುನಾವಣಾ ರಾಜಕಾರಣದಲ್ಲಿ ಜನರನ್ನ ದಿಕ್ಕು ತಪ್ಪಿಸಿ ರಾಜಕೀಯ ವ್ಯವಹಾರ ನಡೆಸುತ್ತಿದ್ದಾರೆ. ಜಾತಿ ಹಣ ಧರ್ಮದ ಮುಂದೆ ಪ್ರಾಮಾಣಿಕರಿಗೆ ಬೆಲೆ ಇಲ್ಲದಂತಾಗಿದೆ. ಸತ್ತ ಹಣದ ವ್ಯಾಪಾರಿಗಳಾಗಿದ್ದಾರೆ. ಕೆಆರ್ಎಸ್ ಪಕ್ಷ ದೇಶದ ಸಂವಿಧಾನ ರಕ್ಷಣೆಗೆ ಸದಾ ಸಿದ್ಧವಿರುತ್ತೆ. ಸಂವಿಧಾನ ಘನತೆ ಎತ್ತಿ ಹಿಡಿಯುವ ಶ್ರೀಮಂತಿಕೆ ಇರುವ ಯುವಕರನ್ನ ನಿಲ್ಲಿಸದೆ ಕೆಆರ್ಎಸ್ ಪಕ್ಷ 50 ಚುನಾವಣಾ ರಾಜಕಾರಣದಲ್ಲಿ ಎರಡು ಕುಟುಂಬದವರು ವ್ಯಕ್ತಿಗಳ ನಡುವೆ ಅಧಿಕಾರ ಹಂಚಿಕೆ ಮಾಡಿಕೊಂಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಟೂರಿಂಗ್ ಟಾಕೀಸ್ ಗಿರಾಕಿಗಳು ಬಂದಿದ್ದಾರೆ ತುಮಕೂರು ಜಿಲ್ಲೆಗೆ. ವಿಜಯನಗರ, ಗೋವಿಂದ ರಾಜನಗರ, ಚಾಮರಾಜನಗರ, ಮೈಸೂರು ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ತುಮಕೂರಿಗೆ ಬಂದೈತೆ ಈಗ ಟೂರಿಂಗ್ ಟಾಕೀಸ್. ಭಾಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ಇದನ್ನ ಖುದ್ದಾಗಿ ಹೇಳ್ತಾ ಇದ್ದೀನಿ, ಇವರೇನು ಸಾಮಾನ್ಯವಾದವರಲ್ಲ. ತುಮಕೂರು ಜಿಲ್ಲೆ ಅತ್ಯಂತ ಸಂಪದ್ಭರಿತವಾದಂತಹ ಜಿಲ್ಲೆ, ನೈಸರ್ಗಿಕ ಸಂಪನ್ಮೂಲಗಳಿಂದ ತುಂಬಿ ತುಳುಕ್ತಾ ಇರತಕ್ಕಂಥ ತುಮಕೂರು ಜಿಲ್ಲೆಯನ್ನು ಲೂಟಿ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾರೆ, ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾರೆ. ಚುನಾವಣೆ ಬಂದಿದೆ ಅಂದರೆ ಈಗ ಹೆಣಗಳು ಬೇಕಾಗಿದೆ ಅವರಿಗೆ, ವ್ಯಾಪಾರಿಗಳು, ಹೆಣದ ವ್ಯಾಪಾರಿಗಳು, ಹೆಣದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಕ್ಕಂಥ ವ್ಯಾಪಾರಿಗಳು ಇವತ್ತು ಚುನಾವಣಾ ಕಣದಲ್ಲಿದ್ದಾರೆ. ನಾಗರಿಕ ಸಮಾಜ ಅಕ್ಷರಶಃ ತಲೆ ತಗ್ಗಿಸ್ತಕ್ಕಂಥ ಕೆಟ್ಟ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನೋಡ್ಬೋದು, ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ಇಲ್ಲೆಲ್ಲ ಅಕ್ರಮ ಗಣಿಗಾರಿಕೆ ಕಿಂಗ್ ಪಿನ್ಗಳು, ಗಣಿ ಕಳ್ಳರು. ಇವತ್ತು ನೋಡಿದ್ವಿ ಗಣಿ ಕಳ್ಳರು. ಲೋಕಸಭಾ ಚುನಾವಣೆ ಅಂಗವಾಗಿ ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ಇದೇ ಏಪ್ರಿಲ್ 26 ನಡೆಯಲಿದ್ದು, ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಎಲ್ಲ ರೀತಿಯ ಸಿದ್ಧತೆ ಮಾಡಲಾಗಿದೆ ಅಂತ ಮತಗಟ್ಟೆಯ ಚುನಾವಣಾ ಅಧಿಕಾರಿ ಜಗದೀಶ್ ಮಾಹಿತಿ ನೀಡಿದರು.
ತಾಲೂಕಿನಲ್ಲಿ ಒಟ್ಟು ಮತಗಟ್ಟೆ ಕೇಂದ್ರ 260, 41 ಮತಕೇಂದ್ರ ಸೂಕ್ಷ್ಮ ಮತಕೇಂದ್ರಗಳಿಗೆ ಕೇಂದ್ರ ಸಶಸ್ತ್ರ ಮೀಸಲು ಪಡೆ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಇನ್ನುಳಿದ ಮತಗಟ್ಟೆಗೆ ಪೊಲೀಸ್ ಮತ್ತು ಗೃಹ ರಕ್ಷಕ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಶಿಕ್ಷಕರು, ಪೊಲೀಸ್, ಗೃಹ ರಕ್ಷಕ, ಸಶಸ್ತ್ರ ಪಡೆ ಸೇರಿ ಮತಗಟ್ಟೆ ಸಿಬ್ಬಂದಿಗಳು 1150 ಸಿಬ್ಬಂದಿಗಳು ಚುನಾವಣೆಯಲ್ಲಿ ಭಾಗವಹಿಸಲಿದ್ದಾರೆ. ವಿದ್ಯುನ್ಮಾನ ಮತಯಂತ್ರ ಜೊತೆ ಸಿಬ್ಬಂದಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಗುರುವಾರ 25ರಂದು ತಾಲೂಕು ಕೇಂದ್ರದಿಂದ ಮಾರ್ಗ ಸಿಬ್ಬಂದಿ ಜೊತೆ ಪೊಲೀಸ್ ಸಿಬ್ಬಂದಿ ಮತಗಟ್ಟೆಯ ಕೇಂದ್ರಕ್ಕೆ ತೆರಳುತ್ತಿದ್ದಾರೆ. 26ನೇ ತಾರೀಕು ಬೆಳಗ್ಗೆ ಅಣುಕು ಮತದಾನಗಳನ್ನು ಪೋಲಿಂಗ್ ಏಜೆಂಟರ್ ಸಮ್ಮುಖದಲ್ಲಿ ನಡೆಯಲಿದ್ದು 7 ಗಂಟೆಯಿಂದ ಸಾರ್ವತ್ರಿಕ ಮತದಾನ ನಡೆಯಲಿದೆ ಅಂತ ಮಾಹಿತಿ ನೀಡಿದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಅವರಿಗೆ ಕೊಡ್ತೀವಿ. ಸೊ ಎಲ್ಲರೂ ಸಾಮಗ್ರಿಗಳನ್ನ ಮತ್ತು ಮೆಷಿನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ತಮ್ಮ ಮಾರ್ಗಕ್ಕೆ ಸಂಬಂಧಪಟ್ಟಂತಹ ವಾಹನದಲ್ಲಿ, ಬಸ್ನಲ್ಲಿ ಅಥವಾ ಮ್ಯಾಕ್ಸ್ ಕ್ಯಾಬಲ್ಲಿ ಕೂತ್ಕೊಂಡು ತಮ್ಮ ತಮ್ಮ ಮತಗಟ್ಟೆಗೆ ಹೋಗ್ತಾರೆ. ಮತಗಟ್ಟೆಗೆ ಹೋಗಬೇಕಾದ್ರೆ ಮಾರ್ಗವನ್ನು ತೋರಿಸ್ಲಿಕ್ಕೆ ಒಬ್ಬ ಮಾರ್ಗಾಧಿಕಾರಿ ಅಂತ ಕೂಡ ನಾವು ಅಪಾಯಿಂಟ್ ಮಾಡಿದ್ದೀವಿ. ಸೊ ಇವ್ರ ಜೊತೆ ಮೈಕ್ರೋ ಅಬ್ಸರ್ವರ್ನು ಮತ್ತು ಪೊಲೀಸ್ ಸಿಬ್ಬಂದಿನೂ ಕೂಡ ಇವ್ರ ಜೊತೆ ಮತಗಟ್ಟೆಗೆ ಹೋಗ್ತಾರೆ. ಮತಗಟ್ಟೆಯನ್ನು ಸೇಫಾಗಿ ತಲುಪಿದ ಮೇಲೆ ನಾವು ಸೆಕ್ಟರ್ ಅಧಿಕಾರಿಗಳಿಂದ ವರದಿಯನ್ನು ಪಡಿತೀವಿ ಮತ್ತು ಯಾವುದಾದ್ರೂ ಅವರಿಗೆ ಕೊರತೆ ಇದ್ದರೆ ಸಾಮಗ್ರಿಯಲ್ಲಿ ಏನಾದ್ರು ಇದ್ರೂ ಕೂಡ ಅದನ್ನು ಕೂಡ ಹಿಂದಿನ ದಿವಸನೇ ತಲುಪಿಸ್ತೀವಿ. ಸೊ 26ನೇ ತಾರೀಕು ಬೆಳಗ್ಗೆ 5:30 ಅಣಕು ಮತದಾನವನ್ನು ಮಾಡಿ ಪೋಲಿಂಗ್ ಏಜೆಂಟ್ರ ಸಮಕ್ಷಮ ಅಣಕು ಮತದಾನವನ್ನು ಮಾಡಿ ನಮ್ಮ ಯಂತ್ರಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ತೋರಿಸ್ತೀವಿ. ಇದಾದ ನಂತರ ಮತ್ತೆ ಮೆಷಿನನ್ನು ಸೀಲ್ ಮಾಡಿ ನಾವು ವಾಸ್ತವ ಅಥವಾ ನೈಜ ಮತದಾನವನ್ನು ಬೆಳಗ್ಗೆ 7 ಗಂಟೆಗೆ ಪ್ರಾರಂಭ ಮಾಡ್ತೀವಿ. ಹೌದು, 260 ಮತಗಟ್ಟೆಗಳಿಗೆ ಅದರಲ್ಲಿ ಸುಮಾರು 41 ಮತಗಟ್ಟೆಗಳನ್ನ ನಾವು ಕ್ರಿಟಿಕಲ್ ಮತಗಟ್ಟೆಗಳು ಅಂತ ಹೇಳಿ. ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಕೊಲೆ ಆರೋಪಿ ಫಯಾಜ್ನನ್ನ ಗಲ್ಲಿಗೇರಿಸಿ ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಇಂಚಲ ಗ್ರಾಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ್ ದಳ ಘಟಕ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಊರಿನ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಆರೋಪ ಫಯಾಜ್ನನ್ನ ಗಲ್ಲಿಗೇರಿಸಿ ಎಂದು ಧಿಕ್ಕಾರ ಹಾಕಿದ್ರು. ಈ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾದ ಶಂಕರ್ ಮಾಡಲಗಿ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶಂಕರ್ ಭಾಗೇವಾಡಿ ಹಾಗೂ ಪಂಚಾಯಿತಿಯ ಸದಸ್ಯರು ಹೋರಾಟದಲ್ಲಿ ಭಾಗಿಯಾಗಿದ್ರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಅವರಿಗೆ ಮನವಿ ಸಲ್ಲಿಸಿದ್ರು. ಫಯಾಜ್ಗೆ ತಕ್ಕ ಶಿಕ್ಷೆ ಕೊಡದೇ ಇದ್ದರೆ ಇನ್ನು ತೀವ್ರವಾಗಿ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಆ ತಾಯಿ ನಮ್ಮ ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಎಲ್ಲರೂ ನಾವು ಈಗ ಅವ್ರ ತಂದೆ ತಾಯಿಗೆ ನಾವು ಆತ್ಮ ಇದನ್ನೇನು ಧೈರ್ಯ ತುಂಬಬೇಕಾಗಿತ್ತು. ಯಾಕಂದ್ರೆ ನಾವೆಲ್ಲರೂ ಈಗ ಹೇಳೋದೇವು, ಈಗ ದಿನನಿತ್ಯ ತಮ್ಮ ಮಗಳು ಮನೆಯಲ್ಲಿ ಅಡ್ಡಾಡ್ತಾ ಇರ್ತಕ್ಕಂಥ ಮಗಳು ಕಣ್ಣು ಮುಂದೆ ಆ ಪರಿಸ್ಥಿತಿ ನೋಡಿದಾಗ ಅವರು ಎಷ್ಟನ್ನು ನೊಂದುಕೊಂಡಿರ್ಬೋದು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನಮ್ಮ ಆಂಜನೇಯ ಇರ್ಬೋದು, ಶಿವಯ್ಯಪ್ಪ ಅಜ್ಜ ಇರ್ಬೋದು, ಶಿವಾನಂದ ಭಾರತಿ ಅಪ್ಪರ ಆಶೀರ್ವಾದ ಆ ಕುಟುಂಬಕ್ಕೆ ಸಂಪೂರ್ಣ ಆಗಿ ಅವರಿಗೆ ಆತ್ಮಕ್ಕೆ ಧೈರ್ಯ ಬರಲಿ. ಅದನ್ನ ಎಲ್ಲಾ ಇದನ್ನ ತಡ್ಕೋವಂತ ಶಕ್ತಿ ಈ ಎಲ್ಲಾ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.